ಈಗ ನಾವು ಹಿಂದಿನ ಉಪನ್ಯಾಸಗಳಲ್ಲಿ ಶ್ರೀಡಿಯ ಸಾಮಾನ್ಯ ಪದ ಅಥವಾ ಎರಡನೇ ಪದವನ್ನು ಹೇಗೆ ಕಂಡುಹಿಡಿಯಬಹುದು ಅನ್ನುವುದನ್ನು ನಾನು ಈಗಾಗಲೇ ತಿಳಿಸಿಕೊಟ್ಟಿದ್ದೇನೆ ಊಹೆ ವಿಧಾನ ಮತ್ತು ವೈಧಾನಿಕ ವಿಧಾನ ಅಂತ ಎರಡು ಪ್ರಕಾರದ ವಿಧಾನಗಳಿಂದ ಎರಡನೇ ಪದವನ್ನು ಹೇಗೆ ಕಂಡುಹಿಡಿಯಬಹುದು ಅನ್ನುವುದನ್ನು ತಿಳಿಸಿದ್ದೇನೆ ಈಗ ಎಣನೇ ಪದ ಹೇಗೆ ನಮಗೆ ಶ್ರೇಡಿಯನ್ನು ಅರಿವಲ್ಲಿ ಉಪಯೋಗ ಆಗುತ್ತ ಅನ್ನೋದನ್ನು ಈಗಾಗಲೇ ಹೇಳಿದ್ದೇನೆ ಅಂದರೆ ಒಂದು ವೇಳೆ ಟಿ ಎನ್ ಅಂದ್ರೆ ಎಣ್ಣೆ ಪದ ಗೊತ್ತಿದ್ರೆ ಆ ಶ್ರೇಡಿಯ ಎಲ್ಲ ಪದಗಳನ್ನು ನಾವು ಬರೀಬಹುದು ಅಂತ ಹೇಳಿದ್ದಾಗಿದೆ ಈಗ ನಾನು ಸಮಾಂತರ ಶ್ರೇಣಿಯಲ್ಲಿಯ ಎಣ್ಣನೇ ಪದವನ್ನ ಹೇಗೆ ಕಂಡುಹಿಡಿಯಬಹುದು ಅನ್ನೋದನ್ನ ತಿಳಿಸಿಕೊಡ್ತಾ ಇದ್ದೇನೆ ಸಮಾಂತರ ಶ್ರೇಣಿಯ ಸಾಮಾನ್ಯ ಪದ ಅಥವಾ ಎಣ್ಣೆ ಪದ ಅಂತ ಹೇಗೆ ಕಂಡುಹಿಡಿಯಬಹುದು ಅನ್ನೋದನ್ನು ಈಗ ನೋಡೋಣ ಈಗ ನಾನು ಈ ಸಮಾಂತರ ಶ್ರೇಡಿಯ ಸಾಮಾನ್ಯ ರೂಪದಲ್ಲಿ ಆ ಸಮಾಂತರ ಶ್ರೇಡಿಯನ್ನು ನಾನಿಲ್ಲಿ ಬರಿತಾ ಇದ್ದೀನಿ ಅಂದರೆ ಎ ಎ ಪ್ಲಸ್ ಡಿ ಎ ಪ್ಲಸ್ ಟು ಡಿ ಎ ಪ್ಲಸ್ ತ್ರೀ ಡಿ ಎ ಪ್ಲಸ್ ಫೋರ್ ಡಿ ಮುಂತಾದವುಗಳು ಈಗ ಇದನ್ನೇ ನಾನು ಟಿ ಒನ್ ಟಿ ಟೂ ಟಿ ತ್ರೀ ಮುಂತಾದವನ್ನ ನಾನು ಇವುಗಳನ್ನು ಸೌಜ್ಞೆಯ ಮುಖಾಂತರ ಬರಿತಾ ಇದ್ದೀನಿ ಏನು ಅಂದ್ರ ಮೊದಲನೇ ಪದ ಟಿ ಒನ್ ಅದನ್ನು ಎ ಒನ್ ಅನ್ನಂತೂ ಬರಿಬಹುದು ಆ ಎರಡನೇ ಪದ ಟಿ ಟು ಅದು ಎ ಟು ಅಂತ ಇತ್ಯಾದಿ ಇತ್ಯಾದಿ ಇವುಗಳನ್ನ ನಾನು ಬರಿತಾ ಇದ್ದೇನೆ ಈಗ ನೋಡಿ ಇಲ್ಲಿ ಏನದ ನೋಡಿ ಇಲ್ಲಿ ಎ ಒನ್ ಅದಲ್ಲ ಅದು ಅದನ್ನ ನಾನು ಈ ತರ ಬರಿತ ಇದ್ದೇನೆ ಯಾವ ತರ ಈಗ ನೋಡಿ ಎ ಪ್ಲಸ್ ಒನ್ ಮೈನಸ್ ಒನ್ ಇಂಟು ಡಿ ಅಂತ ಬರೆದ್ರೆ ಒನ್ ಮೈನಸ್ ಒನ್ ಜೀರೋ ಆಗುತ್ತ ಅಂದ್ರೆ ಡಿ ಹೋಗಿಬಿಡುತ್ತ ಬರೀ ಎ ಉಳಿತದ ಇನ್ನು ಎರಡನೇ ಪದ ಎ ಪ್ಲಸ್ ಯಾಕೆ ಬರಿತೀನಿ ಅನ್ನೋದು ನಿಮಗೀಗ ಗೊತ್ತಾಗತ್ತೆ ಇಷ್ಟರಲ್ಲೇ ನಿಮಗೆ ಗೊತ್ತಾಗತ್ತಾ ಎ ಪ್ಲಸ್ ಟೂ ಮೈನಸ್ ಒನ್ ಡಿ ಎರಡನೇ ಪದ ಟೂ ಮೈನಸ್ ಒನ್ ಡಿ ಅಂತ ಬರಿಬಹುದು ಇನ್ನು ಮೂರನೇ ಪದ ಎ ಪ್ಲಸ್ ತ್ರೀ ಮೈನಸ್ ಒನ್ ಡಿ ಅಂತ ಬರಿಬಹುದು ನಾಲ್ಕನೇ ಪದ ಎ ಪ್ಲಸ್ ಫೋರ್ ಮೈನಸ್ ಒನ್ ಡಿ ಅದೇ ರೀತಿ ಐದನೇ ಪದ

ನಾವು ಎರಡನೇ ಸಾಲನ್ನ ನೋಡಿ ಈಗ ಏನಾಗತ್ತ ಟಿ ಎನ್ ಏನಾಗುತ್ತೆ ನೋಡೋಣ ಈಗ ಇಲ್ಲಿ ಈ ಸ್ಥಳದಲ್ಲಿ ಏನು ನಾವು ಬರೀಬಹುದು ಅದೇ ಥರ ಇಲ್ಲಿ ಎನ್ ಇಲ್ಲಿ ಏನು ಬರೀಬಹುದು ಸ್ವಲ್ಪ ಊಹೆ ಮಾಡಿ ಈಗ ನೋಡಿ ಇಲ್ಲಿ ನಾನು ಎನ್ ಅದ ಇಲ್ಲಿ ಫೈವ್ ಅದ ಫೈವ್ ಮೈನಸ್ ಒನ್ ಇಲ್ಲಿ ಫೋರ್ ಅದ ಫೋರ್ ಮೈನಸ್ ಒನ್ ಅಂದ್ರೆ ನಾನು ಇಲ್ಲಿ ಎ ಪ್ಲಸ್ ಎನ್ ಮೈನಸ್ ಒನ್ ಡಿ ಅಂತ ನಾನು ಬರಿಬೋದು ಅಂದ್ರೆ ಇಲ್ಲಿ ನೋಡಿ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅಂತ ಅರ್ಥ ಆಗತ್ತ ಈಗ ಊಹೆಯ ಪ್ರಕಾರ ಊಹೆ ಮಾಡ್ಕೋತ ಹೋಗಿ ಈ ಪದವನ್ನು ಬರೆದಿದ್ದೇನೆ ಅಂದ್ರೆ ನಮಗೆ ಎನ್ನೇ ಪದ ಟಿ ಎನ್ ಅಥವಾ ಎ ಎನ್ ಈಸ್ ಈಕ್ವಲ್ ಟು ಏನಾಗತ್ತ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇದು ನಮ್ಮ ಎನ್ನೇ ಪದ ಅಂತ ಗೊತ್ತಾಗತ್ತ ಈಗ ನೋಡಿ ಇದು ಎರಡನೇ ಪರ ಇನ್ನ ಮತ್ತೊಂದು ವಿಧಾನ ನಾನು ದೂರದರ್ಶಕ ವಿಧಾನ ಅಂತ ಈಗಾಗಲೇ ನಿಮ್ಗೆ ತಿಳಿಸಿದ್ದೇನೆ ದೂರದರ್ಶಕ ಏನು ಸರಣಿ ವಿಧಾನ ದೂರದರ್ಶಕ ಸರಣಿ ವಿಧಾನ ೇನಪ್ಪ ಈ ದೂರದರ್ಶಕ ಸರಣಿ ವಿಧಾನದಲ್ಲಿ ನಾನು ಈಗಾಗಲೇ ನಿಮ್ಗೆ ತಿಳಿಸ್ಕೊಟ್ಟಿದ್ದೇನೆ ಅದನ್ನ ನಾನು ಈ ಒನ್ ಎ ಟು ಎ ತ್ರೀ ಅಂತ ಏನು ಬರೆದಿದ್ದೀನಲ್ಲ ಅದನ್ನ ನಾನು ಈ ತರ ಬರೀತೇನೆ ಟು ಸಾರಿ ಟು ಮೈನಸ್ ಎ ಒನ್ ಅಂದ್ರೆ ನೋಡಿ ಎರಡನೇ ಪದದಲ್ಲಿ ಒಂದನೇ ಪದವನ್ನು ಕಳೆದಾಗ ಡಿ ಬಂತು ಇನ್ನು ಮೂರನೇ ಪದದಲ್ಲಿ ಎರಡನೇ ಪದ ಕಳೆದಾಗ ಮತ್ತೆ ಅದೇ ಡಿ ಬಂತು ಇದು ಸಾಮಾನ್ಯ ವ್ಯತ್ಯಾಸ ನಿಮಗೆ ಈಗಾಗಲೇ ಹೇಳಿದ್ದೇನೆ ಎ ಫೋರ್ ಮೈನಸ್ ಎ ತ್ರೀ ಈಸ್ ಈಕ್ವಲ್ ಟು ಡಿ ಹೀಗೆ ನಾವು ಮುಂದುವರಿತಾ ಎ ಎನ್ ಮೈನಸ್ ಒನ್ ಮೈನಸ್ ಎ ಎನ್ ಮೈನಸ್ ಟು ಇಸ್ ಈಕ್ವಲ್ ಟು ಎಷ್ಟು ಬರ್ತದೆ ಇವೆರಡು ಅನುಕ್ರಮ ಪದಗಳಾದ ಅವುಗಳ ವ್ಯತ್ಯಾಸ ಡಿ ನೇ ಇರುತ್ತದ ಇನ್ನು ಕೊನೆಯದು ಎನ್ ಮೈನಸ್ ಎ ಎನ್ ಮೈನಸ್ ಒನ್ ಈಸ್ ಈಕ್ವಲ್ ಟು ಡಿ ಆಯಿತು ಇವುಗಳನ್ನು ನಾನು ಏನು ಮಾಡ್ತೀನಿ ಕೂಡಿಸ್ತಾ ಇದ್ದೀನಿ ನೋಡಿ ಕೂಡಿಸುವುದರಿಂದ ಏನಾಗತ್ತ ಇದನ್ನು ನಾನು ಈ ಥರ ಬರ್ಕೋತಾ ಇದ್ದೀನಿ ಎಡಗಡೆ ಭಾಗ

ದೂರದರ್ಶಕ ಸರಣಿ ವಿಧಾನದಿಂದ ನಾವು ಕೂಡಿಸ್ಕೊತಾ ಹೋದರೆ ಇದು ಎ ಎನ್ ಮೈನಸ್ ಎ ಒನ್ ಉಳಿತು ಇಲ್ಲೇ ಎಷ್ಟು ಪದಗಳಿದೆ ಪ್ರತಿ ಪದದಲ್ಲಿ ಡಿ ಮಾತ್ರ ಇದೆ ಇಲ್ಲಿ ಎನ್ ಮೈನಸ್ ಒನ್ ಡಿ ಆಗತ್ತ ಆದ್ದರಿಂದ ನಮಗೆ ಏನು ಬರ್ತದ ಅಂದ್ರೆ ಎ ಎನ್ ಇಸ್ ಈಕ್ವಲ್ ಟು ಎ ಒನ್ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಆದ್ದರಿಂದ ನಮಗೆ ಎ ಎನ್ ಏನಾಯಿತು ಎ ಎನ್ ಇಜ್ಕೊಳ್ತು ಎ ಒನ್ ಟು ಎ ಅದ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಈ ವಿಧಾನದಿಂದ ನಾವು ಮತ್ತೊಮ್ಮೆ ಏನು ಮಾಡಿದೆವು ಎಣ್ಣೆ ಪದವನ್ನು ಕಂಡು ಹಿಡಿದಿದೆವು ನೋಡಿ ಈಗ ನಾನು ಒಂದು ಉದಾಹರಣೆಯನ್ನ ತೆಗೆದುಕೊಳ್ತಾ ಇದ್ದೇನೆ ಇಲ್ಲೇ ತೆಗೆದುಕೊಳ್ತಾ ಇದ್ದೀನಿ ಮೂರು ಏಳು ಹನ್ನೊಂದು ಹನ್ನೊಂದು ಹದಿನೈದು ಹತ್ತೊಂಬತ್ತು ಇತ್ಯಾದಿ ಇದು ಸಮಾಂತರ ಶ್ರೇಣಿ ಅನ್ನೋದು ನೋಡಿದ ಕೂಡಲೇ ನಿಮಗ ಗೊತ್ತಾಗತ್ತ ಇಲ್ಲಿ ಈ ಏನು ಅಂತಂದ್ರ ನಾವು ಎನ್ನನೇ ಪದವನ್ನು ಹ್ಯಾಕ್ ಕಂಡಿಡಿಬಹುದು ಇಲ್ಲಿ ಎ ಮೂರದ ಡಿ ಎಷ್ಟ ನಾಲ್ಕದ ಪ್ರತಿ ಪದದಲ್ಲಿ ನಾಲ್ಕನ್ನು ಕೂಡಿಸಿದಾಗ ಮುಂದಿನ ಪದ ಸಿಗ್ತದ ಆದ್ದರಿಂದ ಇದು ಡಿ ಸಾಮಾನ್ಯ ವ್ಯತ್ಯಾಸ ಈಗ ನೋಡಿ ಐದನೇ ಪದ ಏನಾಗತ್ತ ನೋಡಿ ಈ ಸೂತ್ರದ ಪ್ರಕಾರ ಮೂರು ಅಧಿಕ ಐದನೇ ಪದ ಐದಂದ್ರೆ ಫೈವ್ ಮೈನಸ್ ಒನ್ ಇಂಟು ಡಿ ಅಂದ್ರೆ ಫೋರ್ ಇಲ್ಲಿ ನೋಡಿ ಏನಾಯ್ತು ಮೂರು ಅಧಿಕ ನಾಲ್ಕು ಗುಂಡ್ಲೆ ನಾಲ್ಕು ಅಂದ್ರೆ ಏನಾಯ್ತು ಮೂರು ಅಧಿಕ ಹದಿನಾರು ಇದು ಹತ್ತೊಂಬತ್ತಾಯ್ತು ನೋಡಿ ಇಲ್ಲಿ ಇದು ಐದನೇ ಪದ ಹೌದಲ್ವ ಆ ಇದೇ ರೀತಿ ಎಣನೇ ಪದ ಇಲ್ಲಿ ಈ ಶ್ರೇಡಿಯಲ್ಲಿ ಸಮಾಂತರ ಶ್ರೇಣಿಯಲ್ಲಿ ಎರಡನೇ ಪದ ಏನಾಗತ್ತ ಮೂರು ಅಧಿಕ ಎನ್ ಮೈನಸ್ 1 ಇಂಟು ಫೋರ್ ಅಂದ್ರೆ 3 ಪ್ಲಸ್ ಫೋರ್ ಎನ್ ಮೈನಸ್ ಫೋರ್ ಆದ್ರಿಂದ ಟಿ ಎನ್ ಈ ಶ್ರೇಣಿಯಲ್ಲಿ 4n ಎನ್ ಮೈನಸ್ ಒನ್ ಇದು ನಮ್ಮ ಉತ್ತರ ಆಗುತ್ತೆ ಎಣ್ಣನೇ ಪದ ಎಣ್ಣನೇ ಪದ ಬಂತು ಅಂತಂದ್ರೆ ನಮಗ ಏನಾಗುತ್ತೆ ಈ ಶ್ರೇಣಿಯ ಎಲ್ಲ ಪದಗಳನ್ನು ನಾವು ಬರೀಬಹುದು ಆದ್ದರಿಂದ ಎಣ್ಣೆ ಪದವನ್ನು ಕಂಡುಹಿಡಿಯುವುದು ಕೊಟ್ಟ ಸಮಾಂತರ ಶ್ರೇಣಿಯಲ್ಲಿ ಎಣ್ಣೆ ಪದವನ್ನು ಕಂಡುಹಿಡಿಯುವುದು ಅತಿ ಮುಖ್ಯ ಘಟ್ಟ ಅಂತ ನಾವು ಹೇಳಬಹುದು